ಶಿಗ್ಗಾವಿ ಪಟ್ಟಣದ ಖಾಸಗಿ ಹೋಟೆಲ್ ಒಂದರಲ್ಲಿ ಖಾದ್ರಿ. ಹಾವೇರಿ ಹಾಗೂ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಶ್ರೀ ಆನಂದಸ್ವಾಮಿ ಗಡ್ಡದೇವರಮಠ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ವಿನೋದ ಅಸೂಟಿ ಕಡಿಮೆ ಅಂತರದಿಂದ ಸೋತಿದ್ದು ನಮಗೆಲ್ಲ ಬೇಸರ ಉಂಟು ಮಾಡಿದೆ ಅಂತ ಶಿಗ್ಗಾವ ಸವನೂರು ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಎಸ್ ಖಾದ್ರಿ ಅವರು ಮಾಧ್ಯಮದ ಮುಂದೆ ಬೇಸರ ವ್ಯಕ್ತಪಡಿಸಿದ್ರು. ಈ ಸೋಲಿಗೆ ಕಾರಣ ಏನು ಎಂಬುದನ್ನು ನಮ್ಮ ಪಕ್ಷದ ನಾಯಕರ ಜೊತೆ ಸೇರಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮಸ್ತೆ. ಈಗ ಧಾರವಾಡ ಲೋಕಸಭೆ ಚುನಾವಣೆ ಒಳಗೆ ವಿನೋದ ಸುಟಿ ಅವರು ಗೆಲ್ತಾರನ್ನೋ ನಿರೀಕ್ಷೆ ಭಾಳ ಇತ್ತು ಸಾರ್ವಜನಿಕರಿಗೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ತೈತೆ ಅನ್ನುವಂಥದ್ದು ನಾವು ಭಾಳ ನಿರೀಕ್ಷೆ ಇಟ್ಟಿದ್ವಿ. ನಮ್ಮ ಧಾರವಾಡ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಕಾಂಗ್ರೆಸ್ಸಿನ ಶಾಸಕರು, ಸಚಿವರು, ಮುಖಂಡರು, ಕಾರ್ಯಕರ್ತರು ಭಾಳ ಶತಾಯಗತಾಯ ಗೆಲ್ಲಬೇಕು ಅನ್ನೋಂಥ ಪ್ರಯತ್ನ ಮಾಡಿದ್ದೀವಿ. ಇವತ್ತು ಅದು ನಮಗೆ ಭಾಳ ದಿಗ್ಭ್ರಮೆ ಆಗಿದೆ, ಅದು ಸೋಲು ಆಗಿದೆ. ಏನು ಯಾವ ಥರ ಏನು ನಡೀತು ಏನಾಯಿತು ಅನ್ನೋದು ಅದರ ಬಗ್ಗೆ ನಾವು ಆತ್ಮಾವಲೋಕನ ಸಭೆ ಮಾಡ್ತೀವಿ. ಮಾಡಿದಾಗ ಅದು ಎಲ್ಲ ತಿಳಿತೈತಿ. ಬಟ್ ನಾವು ಶಿಗ್ಗಾಂವ್ ಕ್ಷೇತ್ರದಿಂದ ಕಾಂಗ್ರೆಸ್ಗೆ ಲೀಡ್ ಕೊಡ್ತೀವಿ ಅಂದಿದ್ವಿ. ಸುಮಾರು 8,500 ಮತವನ್ನು ಇಲ್ಲಿ ಲೀಡ್ ಕೊಟ್ಟಿದ್ದೀವಿ. ಈಗ ಬೇರೆ ಕಡೆ ಕೆಲವೊಂದು ಕಡೆ ಹಿನ್ನಡೆ ಆಗಿದೆ. ಅದು ಯಾಕಾಗಿದೆ ಏನು ಅದ್ರ ಬಗ್ಗೆ ಈಗೆಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಮೀಟಿಂಗ್ ಕರೆದಾಗ ಅದರ ಬಗ್ಗೆ ತಿಳಿದು. ಬಟ್ ನಮ್ಮ ವಿನೋದ ಸುಟಿ ಗೆಲ್ತಾರೆ ಅನ್ನೋಂಥದ್ದು ನಮಗೆ 100% ವಿಶ್ವಾಸ ಇತ್ತು. ಇವತ್ತು ಅದು ಸೋಲನ್ನು ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಜನರ ತೀರ್ಮಾನಕ್ಕೆ ನಾವು ತಿಳಿದು ಆಗಬೇಕಾಗತ್ತೆ. ಅದು ಯಾವ ಥರ ಯಾಕೆ ಸೋಲಾಯ್ತು ಅನ್ನೋದು ಆತ್ಮಾವಲೋಕನ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೇನೆ. ಲೋಕಸಭಾ ಚುನಾವಣೆಗೆ ಬಂದರೆ 8 ಜನ 7 ಜನ ಶಾಸಕರನ್ನೇ ಇದ್ದು ಕಾಂಗ್ರೆಸ್ ಪಕ್ಷದ ಆನಂದ್ ಗಡದೇವರು ಮಠ ಸ್ವಾಮಿಯವರು ಸೋಲುಗೊಂಡಿದ್ದರು, ಅದರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಈಗ ಹಾವೇರಿ ಲೋಕಸಭಾ ನಮ್ಮ ಶಿಗ್ಗಾಂವ್ಗೆ ಬರೋದಿಲ್ಲ, ಜಿಲ್ಲಾ ಹಾವೇರಿ, ನಾವು ಲೋಕಸಭಾ ಧಾರವಾಡ. ಆದರೂ ಕೂಡ ಅಲ್ಲೇ 7 ಶಾಸಕರು ಭಾಳ ಶತಾಯಗತಾಯ ಪ್ರಯತ್ನ ಮಾಡಿದ್ದಾರೆ. ಬಟ್ ಅಲ್ಲೇ BJP ಅಭ್ಯರ್ಥಿ ಗೆದ್ದಿದ್ದಾರೆ. ಅದು 7 ಶಾಸಕರಿದ್ದರೂ ಕೂಡ ಸೋಲ್ಬಾರ್ದು. ಆನಂದ್ ಗಡ್ಡದೇವ್ರ ಮಠ ಭಾಳ ಒಳ್ಳೆ ಸಂಘಟನಾ ಚಾತುರರು ಮತ್ತು ಚುನಾವಣೆ ಮಾಡುವ ಅನುಭವ ಕೂಡ ಭಾಳ ಇದೆ. ಅವರು ತಂದೆಯವರು ನಮ್ಮ ಜೊತೆಯಲ್ಲಿ ಶಾಸಕರಾದವರು, GS ಗಡ್ಡದೇವ್ರ ಮಠವರು. ಇವರು ಕೂಡ ಭಾಳ ಕಡೆ ಅಬ್ಸರ್ವರ್ ಆಗಿ ಸಂಯೋಜಕರಾಗಿ ಕೆಲಸ ಮಾಡಿ ಚುನಾವಣೆ ತಂತ್ರಗಾರಿಕೆ ಭಾಳ ಮಾಡಿರ್ತಕ್ಕಂಥ ಇವರಿಗೆ ಅನುಭವ ಇದೆ. ಆದರೆ ಎಲ್ಲಿ ಏನು ಇವತ್ತು ಅದು ವಿಫಲವಾಗಿದೆ ಅದು ಕೂಡ ಆತ್ಮಾವಲೋಕನ ಸಭೆ ನಂತರ ಗೊತ್ತಾಗ್ತದೆ. ಹಾಗಾಗಿ ಇವತ್ತು ಎರಡೂ ಕಡೆ ಹಾವೇರಿ, ಗದಗ ಮತ್ತು ಧಾರವಾಡ ಲೋಕಸಭಾ ಸೋಲೋದ್ರಿಂದ ನಮಗೆಲ್ಲ ಭಾಳ ದಿಗ್ಭ್ರಮೆ ಆಗಿದೆ. ನಾವು ಧಾರವಾಡ ಮತ್ತು ಹಾವೇರಿ ಎರಡೂ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿತ್ತು.